ಹಾಯ್ ಎವ್ರಿವನ್, ವೆಲ್ಕಮ್ ಟು ಅವರ್ ಕ್ಯಾಡ್ನೆಸ್ಟ್ ಯೂಟ್ಯೂಬ್ ಚಾನಲ್. ನಾನು ಕಾವ್ಯ. ಇನ್ ಪ್ರಿವಿಯಸ್ ಸೆಷನಲ್ಲಿ ನಾನು ನಿಮಗೆ ಅಡ್ವಾನ್ಸ್ ಎಕ್ಸೆಲ್ ಬಗ್ಗೆ ಹೇಳ್ಕೊಡ್ತಾ ಇದ್ದೆ. ಇವತ್ತು ಇದರಲ್ಲಿ ಕಸ್ಟಮ್ ಸಾರ್ಟ್ ಅನ್ನೋದ್ರ ಬಗ್ಗೆ ನೋಡ್ಕೊಳ್ಳೋಣ. ಯಾವ ಥರ ಕಸ್ಟಮ್ ಸಾರ್ಟನ್ನು ಮಾಡ್ಬೋದು, ಕಸ್ಟಮ್ ಸಾರ್ಟ್ ಅಂದರೆ ಏನು. ಸೊ ಇವತ್ತಿನ ಪಾರ್ಟಲ್ಲಿ ನಾವು ಕಸ್ಟಮ್ ಸಾರ್ಟ್ ಬಗ್ಗೆ ತಿಳ್ಕೊಳ್ಳೋಣ. ಏನು ಕಸ್ಟಮ್ ಸಾರ್ಟ್ ಅಂದರೆ ಏನು, ಯಾವ ಥರ ವರ್ಕ್ ಆಗುತ್ತೆ ಇದು ಕಸ್ಟಮ್ ಸಾರ್ಟ್ ಅನ್ನೋದು. ಸೊ ಎಕ್ಸಾಂಪಲ್, ಈಗ ನಾನು ಜಾನ್ವರಿ ಅಂತ ಟೈಪ್ ಮಾಡ್ತೀನಿ. ಜಾನ್ವರಿ ಅಂತ ಟೈಪ್ ಮಾಡಿ ನಾನೀಗ ಡ್ರ್ಯಾಗ್ ಮಾಡ್ತೀನಿ, ಜಾನ್ ಫೆಬ್ ಅಂತ ಬರ್ತಾ ಇದೆ. ಓಕೆ, ಮಂಡೇ ಎಮ್ ಓ ಎನ್ ಡಿ ಎ ವೈ ಮಂಡೇ ಅಂತ ಟೈಪ್ ಮಾಡ್ತೀನಿ, ಮಂಡೇ ಅಂತ ಟೈಪ್ ಮಾಡಿ ನಾನು ಡ್ರ್ಯಾಗ್ ಮಾಡ್ತೀನಿ. ಸೊ ಮಂಡೇ, ಟ್ಯೂಸ್ಡೇ, ವೆಡ್ನೆಸ್ಡೇ ಈ ರೀತಿ ಬರುತ್ತೆ. ಎಮ್ ಓ ಎನ್ ಅಂತ ಕೊಟ್ಟಾಗ ನಮಗೆ ಶಾರ್ಟ್ ಫಾರ್ಮಲ್ಲಿ ಬರುತ್ತೆ ಮಂಡೇ, ಈ ರೀತಿಯಾಗಿ. ಸೊ ಇದೆಲ್ಲ ಡಿಫಾಲ್ಟ್ ಆಗಿ ಕಸ್ಟಮ್ ಸಾರ್ಟಲ್ಲಿ ಆಗಿರುತ್ತೆ. ಈಗ ನಾನು ಇದನ್ನು ಏನು ಮಾಡಬೇಕು, ಸಪೋಸ್ ಎಂಪ್ಲಾಯ್ ನೇಮ್ ಇರ್ತಾರೆ, ಎವ್ರಿ ಮಂತ್ ನಾನು ಟೈಪ್ ಮಾಡಲಿಕ್ಕಾಗಲ್ಲ. ಆ ಎಂಪ್ಲಾಯ್ ನೇಮ್ ಎಲ್ಲ ನಾನು ಒಂದೇ ಸತಿ ಡ್ರ್ಯಾಗ್ ಮಾಡಿದ ತಕ್ಷಣ ಬರಬೇಕು ಅಂದಾಗ, ಈಗ ಎಕ್ಸಾಂಪಲ್ ನಾನು ನನ್ನ ನೇಮ್ನ ತೊಳ್ತೀನಿ ಕಾವ್ಯ ಅಂತ. ಸೊ ಈಗ ಕಾವ್ಯ ಅನ್ನೋ ನೇಮ್ನ ಈಗ ಡ್ರ್ಯಾಗ್ ಮಾಡಿದರೆ ಜಸ್ಟ್ ಕಾವ್ಯ ಅಂತಲೇ ಬರ್ತಿದೆ. ಈಗ ನಾನಿಲ್ಲಿ ಇದೇ ಥರ ಜಾನ್ ಫೆಬ್ ಯಾವ ರೀತಿ ಬಂತೋ ಅದೇ ರೀತಿ ನಾನು ಅಪ್ಲೈ ಮಾಡಬೇಕು ಅಂದಾಗ ಏನು ಮಾಡಬೇಕು, ಫಾರ್ಮ್ಯಾಟ್ ಅಲ್ಲ, ಇಲ್ಲಿ ಸೀರೀಸ್ ಅಂತ ಇರುತ್ತೆ. ಸೀರೀಸಿಗೆ ಹೋಗಿ ಸೀರೀಸಲ್ಲಿ ಕಸ್ಟಮ್ ಸಾರ್ಟ್ ಅಂತ ಬರುತ್ತೆ. ಓಕೆ, ಸರಿ, ಸಾರ್ಟ್ ಆ್ಯಂಡ್ ಫಿಲ್ಟರ್ಗೆ ಹೋಗಿ ಕಸ್ಟಮ್ ಸಾರ್ಟ್ ಅಂತ ಬರುತ್ತೆ. ಕಸ್ಟಮ್ ಸಾರ್ಟಲ್ಲಿ ನೀವು ಇಲ್ಲಿ ಹೋಗಿ ಕಸ್ಟಮ್ ಲೀಸ್ಟ್ನ ಕ್ಲಿಕ್ ಮಾಡಬೇಕು. ಕಸ್ಟಮ್ ಲೀಸ್ಟ್ನ ಕ್ಲಿಕ್ ಮಾಡಿ ಇಲ್ಲಿ ನೀವೇನು ಮಾಡ್ತಾ ಇದ್ದೀರಾ, ಕಾವ್ಯ, ಕಿರಣ್, ಕಲಾ, ನವೀನ್, ಹೇಮಾ, ಜ್ಯೋತಿ, ಕಾಮಾ ಹಾಕ್ಬಿಟ್ಟು ನೀವು ಟೈಪ್ ಮಾಡಬೇಕು. ಓಕೆ, ಸೊ ಈ ರೀತಿಯಾಗಿ ಟೈಪ್ ಮಾಡಿ ಆ್ಯಡ್ ಅಂತ ಕೊಟ್ಟು ಜಸ್ಟ್ ಓಕೆ ಅಂತ ಕೊಡಿ. ದೆನ್ ಓಕೆ ಅಂತ ಕೊಡಿ, ಓಕೆ, ನೆಕ್ಸ್ಟ್ ಇಲ್ಲಿ ಕಂದ ಕ್ಯಾನ್ಸಲ್ ಕೊಡಿ. ನೋಡಿ, ನಾನು ಕಾವ್ಯ ಅನ್ನೋದನ್ನ ಡ್ರ್ಯಾಗ್ ಮಾಡ್ತೀನಿ. ದೆನ್ ಎಲ್ಲರದು ನೇಮ್ ಬಂತು. ಇಲ್ಲಿ ಯಾಕೆ ಹೇಮಾ ಆ್ಯಂಡ್ ಜ್ಯೋತಿ ಒಂದೇ ಇದೆ ಅಂದರೆ ಅಲ್ಲಿ ಪಾಯಿಂಟ್ ಬಂದಿದೆ, ಕಾಮಾ ಇಟ್ಟರೆ ಮಾತ್ರ ನಮಗೆ ಅಪ್ಲೈ ಆಗುತ್ತೆ. ಸೊ ಅದರಲ್ಲಿ ಕಾವ್ಯ ಅಂತ ಮಾತ್ರ ಟೈಪ್ ಮಾಡಬೇಕಾ, ಬೇರೆ ನೇಮ್ ಟೈಪ್ ಮಾಡಿದರೆ ಬರಲ್ವಾ? ನೀವಲ್ಲಿ ಕೊಟ್ಟಿರೋ ನೇಮಲ್ಲಿ ಯಾವ ನೇಮ್ ಕೊಟ್ಟು ಡ್ರ್ಯಾಗ್ ಮಾಡಿದ್ರೂ ಕೂಡ ಖಂಡಿತ ನಿಮಗೆ ಎಲ್ಲ ನೇಮು ಅಪ್ಲೈ ಆಗ್ತಾ ಹೋಗುತ್ತೆ. ಬಟ್ ನೀವಲ್ಲಿ ಟೈಪ್ ಮಾಡ್ಬೇಕಾದ್ರೆ ಕಾಮಾ ಹಾಕಿದರೆ ಮಾತ್ರ ಈ ರೀತಿ ಬರಲ್ಲ. ಕಾಮಾ ಹಾಕಲಿಲ್ಲ ಅಂದರೆ ನನ್ನ ಪಾಯಿಂಟ್ ಅಪ್ಲೈ ಆಗಿದೆ ಅಲ್ಲಿ, ಹಾಗಾಗಿ ಹೇಮಾ ಜ್ಯೋತಿ ಎರಡು ಒಟ್ಟಿಗೆ ಆಗಿದೆ. ಓಕೆ, ಈ ರೀತಿಯಾಗಿ ನಾವು ಕಸ್ಟಮ್ ಸಾರ್ಟನ್ನು ಮಾಡ್ಕೋಬೋದು. ಸೊ ಬೇಡ ಫ್ರೆಂಡ್ಸ್, ಅದನ್ನು ನಮಗೀಗ ಮಾಡಿದ್ದೀನಿ, ಇದನ್ನು ತೆಗಿಬೇಕು, ಡಿಫಾಲ್ಟಾಗಿ ಬೇಡ ಅಂತ ಅಂದಾಗ ನಾವೇನು ಮಾಡಬೇಕು, ಕಸ್ಟಮ್ ಸಾರ್ಟ್ಗೆ ಹೋಗಿ ಡಿಲೀಟನ್ನು ಮಾಡಬೇಕಾಗುತ್ತೆ. ಕಸ್ಟಮ್ ಲೀಸ್ಟಲ್ಲಿ ಇದು ಬೇಡ, ದ್ಯಾನ್ ಡಿಲೀಟ್, ದೆನ್ ಓಕೆ. ಸೊ ಇಲ್ಲಿ ಬೇಡ, ದೆನ್ ಕಸ್ಟಮ್ ಡಿಲೀಟ್. ಸೊ ಮತ್ತೆ ನನಗೆ ಯಾವ ನೇಮು ಕೂಡ ಬರಲ್ಲ ಅಲ್ಲಿ, ಡಿಫಾಲ್ಟಾಗಿ ಏನಿದೆ ಅದು ಮಾತ್ರ ನನಗೆ ಅಪ್ಲೈ ಆಗುತ್ತೆ. ಈಗ ನೋಡಿ, ಕಾವ್ಯ ಅಂತ ಟೈಪ್ ಮಾಡ್ತೀನಿ. ಸೊ ಈಗ ನಾನು ಅದನ್ನು ಡ್ರ್ಯಾಗ್ ಮಾಡ್ತೀನಿ, ಜಸ್ಟ್ ಕಾವ್ಯ ಅಂತಲೇ ಬರುತ್ತೆ, ಯಾವುದೇ ನೇಮ್ ಬರಲ್ಲ. ಯಾಕೆ ಅಂದರೆ ಕಸ್ಟಮ್ ಸಾರ್ಟಲ್ಲಿ ಡಿಲೀಟ್ ಆಗಿದೆ. ಓಕೆ, ನೋಡಿದ್ರಲ್ಲ ಫ್ರೆಂಡ್ಸ್, ಕಸ್ಟಮ್ ಸಾರ್ಟ್ ಅಂದರೆ ಏನು ಅಂತ, ಯಾವ ರೀತಿ ವರ್ಕ್ ಆಗುತ್ತೆ ಅಂತ. ಇದು ನೀವು ಕೂಡ ಒಂದು ಸಲ ಒಮ್ಮೆ ಟ್ರೈ ಮಾಡಿ ನೋಡಿ, ನಿಮ್ಮ ವರ್ಕ್ಗೆ ಹೆಲ್ಪ್ ಆಗುತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ಗೆ ಯಾರೇ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.